ಆಗ್ರಹ ಮಾಡಿಕೊಂಡಿದ್ದಾನೆ. ಎಲ್ಲಿ ಅಗ್ರರ ಅಂದ್ರೆ ಬ್ರಾಹ್ಮಣರ ಆಚರಣೆಗಳು ಎಲ್ಲಿ ಚೆನ್ನಾಗಿ ನಡೀತದೆ ಅಲ್ಲಿ ಗೋಬ್ರಾಹ್ಮಣ ಹಿತನಾದಂತಹ ಭಗವಂತ ವರದಹಸ್ತನಾಗಿ ನಿಲ್ತಾನೆ ಅಂತ ನಾವು ನೋಡಬೇಕಾದ್ರೆ ಈ ಪಾಪರಭಟ್ಟಿಗೆ ನಾವು ಬರಬೇಕು. ಎಂತ ಉಪಚಾರಗಳು ಇಲ್ಲಿ ಬಂದ್ರೆ, ದೇವರು ಬೀದಿಗೆ ಬಂದ್ರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಂದಾದೀಪದ ಆರತಿಯ ಸ್ವಾಗತ. ಈ ವೈಭವ ನೋಡಬೇಕಾದ್ರೆ ಪಾಪರಭಟ್ಟಿಗೆ ಬರಬೇಕು. ಒಂದು ಒಳ್ಳೆಯ ವೈಭವಗಳು ನಮ್ಮಲ್ಲಿ ಏನಿಲ್ಲದಿದ್ರೂ ಕೂಡ ಒಳಗಿನ ಆ ಅಭಿಮಾನ ಅದು ಬಹಳ ಮುಖ್ಯವಾದ್ದು. ಶ್ರೀಮಂತಿಗೆಯ ಸ್ವಾಗತ ಎಲ್ಲಲ್ಲಿಯೂ ಸಿಗ್ತದೆ, ಆದರೆ ಭಕ್ತಿಯ ಪ್ರೀತಿಯ ಆ ಸ್ನೇಹದ ತುಪ್ಪದ ನಂದಾದೀಪದ ಆರತಿ ನೋಡ್ಬೇಕು ಅಂತಂದ್ರೆ ಪಾಪರಭಟ್ಟಿಗೆ ಬರ್ಬೇಕು. ಈ ಸಲ ಎಲ್ಲ ವಿದ್ವಾಂಸರುಗಳಿಗೆ ಎಲ್ಲ ಪ್ರವಚನಕ್ಕೆ ರಾಮದೇವರ ಚಿಂತನೆಯನ್ನೇ ನೀಡಿದ್ದಾರೆ. ರಾಮದೇವರ ಬೇರೆ ಬೇರೆ ಮುಖಗಳ ಚಿಂತನೆ ಈ ವೇದಿಕೆಗಳಲ್ಲಿ ನಡೆಯಲಿಕ್ಕಿದೆ. ರಾಮದೇವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, ದಕ್ಷಿಣದಲ್ಲಿಂದ, ದಕ್ಷಿಣ ಅಂತಂದ್ರೆ ಯಮಲೋಕದಲ್ಲಿ ರಾಮದೇವರಿದ್ದಾರೆ ಅಂತ. ನಿಮ್ಗೆ ತಲೆ ಬಿಸಿ ಆಯ್ತಾ? ಅಯ್ಯೋ ಪಾಪ, ಹೋಗಿ ರಾಮದೇವರು ಯಮಲೋಕದಲ್ಲಿ ಹೋಗಿ ಕೂತ್ರ ಅಂತ. ರಾಮದೇವರು ಯಮಲೋಕದಲ್ಲಿ ಇದ್ದಾರೆ. ಯಾಕಿದ್ದಾರೆ ಅಂತಂದ್ರೆ, ಯಾರಾದರೂ ದೇವರ ಭಕ್ತರಾಗಿ ಯಾವುದೋ ಒಂದು ತಪ್ಪು ಮಾಡಿದ್ದಕ್ಕೆ ಯಮಲೋಕಕ್ಕೆ ಬಂದ್ರೆ ಅವರನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಉದ್ಧಾರ ಮಾಡಲಿಕ್ಕೋಸ್ಕರ ರಾಮದೇವರು ಅಲ್ಲಿ ಕೂತಿದ್ದಾರೆ. ಯಮದೇವರು ಬಹಳ ಜಾಗರೂಕರಾಗಿರ್ತಾರಂತೆ. ತಪ್ಪು ಬರೆದ್ರು ಎಡಕೈಯಲ್ಲಿ ತಿದ್ದಿ ಅವರನ್ನು ಪಾಸ್ ಮಾರ್ಕ್ ಮಾಡ್ತಾರೆ, ಗ್ರೇಸ್ ಮಾರ್ಕ್ ಅಲ್ಲಿ ಪಾಸ್ ಮಾಡ್ತಾರೆ, ಯಾಕಂದ್ರೆ ಅವರನ್ನು ಮುಟ್ಲಿಕ್ಕೆ ಭಯಪಡ್ತಾರೆ. ಅದೇ ರೀತಿ ಯಮದೇವರು ಕೂಡ ಭಯಪಡ್ತಾರಂತೆ. ಯಾರು ಅಗ್ರಹಾರದಲ್ಲಿ ಇರ್ತಾರೆ ಅವ್ರು ಸ್ವಲ್ಪ ತಪ್ಪಾದ್ರೂ ಕೂಡ ಮಾರ್ಕ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡಿ ಫುಲ್ ಮಾರ್ಕ್ ಹಾಕ್ತಾರಂತೆ ರಾಮದೇವರು ಕೂತದ್ದಕ್ಕೆ. ರಾಮದೇವರು ಆ ಯಮಲೋಕದ ಆಧಿಪತ್ಯ, ಯಾಕೆ ಅಂತಂದ್ರೆ ತನ್ನ ಭಕ್ತರಿಗೆ ಅನ್ಯಾಯ ಆಗಬಾರದು ಅಂತ ರಾಮದೇವರು ನಿಯಾಮಕರಾಗಿ ಅಲ್ಲಿ ಕೂತಿದ್ದಾರೆ. ಯಮಲೋಕ ಅಂತಂದ್ರೆ ಪಾಪಿಗಳ ಲೋಕ, ಪಾಪ ಮಾಡಿದವರೇ ಅಲ್ಲಿ ಇರುತ್ತೆ. ಆದರೆ ಪಾಪದ ಲೋಕದಲ್ಲಿಯೂ ಕೂಡ ರಮಣೆ ಮಾಡುವ ಆನಂದ ಪಡುವ ದೇವರು ಅಂತಂದ್ರೆ ಅದು ರಾಮದೇವರಂತೆ. ಎಲ್ಲಿಯಾದರೂ ಪಾಪ ಮಾಡಿದ ಲೋಕದಲ್ಲಿ ಖುಷಿ ಪಡಲಿಕ್ಕೆ ಸಾಧ್ಯನಾ? ಇಲ್ಲ, ಅದು ರಾಮದೇವರಂತೆ. ಹಾಗಾಗಿ ಆ ಯಾರಾದರೂ ತಪ್ಪು ಮಾಡ್ತಾರೆ, ಮನುಷ್ಯನಿಂದ ತಪ್ಪಾಗುತ್ತೆ, ಮತ್ತೆ ಯಾರಿಂದ ಆಗಬೇಕು, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದಿ ಅದನ್ನು ಉದ್ಧಾರ ಮಾಡತಕ್ಕ ದೇವರು ರಾಮದೇವರು. ನಿಮ್ಗೆ ಗೊತ್ತು ಈ ಕಥೆ, ಮುಂದಿನ ಎಲ್ಲ ನೋಡ್ಲಿಕ್ಕಿದ್ದೀರಿ ನೀವು. ಅಹಲ್ಯೋದ್ಧಾರದಂತಹ ಕಥೆಯಲ್ಲಿ ಎಷ್ಟು ಪಾಪ, ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಅಂತ ಒಬ್ಬ ಹೆಣ್ಮಗಳಿಗೆ ಪಾಪ ಮಾಡಿ ಗಂಡನ ಶಾಪಕ್ಕೆ ಬಲಿಯಾಗಿರ್ತಕ್ಕ ಹೆಣ್ಮಗಳಿಗೆ ಉದ್ಧಾರ ಮಾಡಿದ, ಅಹಲ್ಯೆಯನ್ನು ಉದ್ಧಾರ ಮಾಡಿದ ದೇವರು ಅಂತಂದ್ರೆ ಅದು ರಾಮದೇವರು. ಪಾಪ ಮಾಡಿದರೂ ಕೂಡ ಅವರ ಒಳಗಿನ ಆ ಭಕ್ತಿಯಾಗಿ ಮೆಚ್ಚಿ ಉದ್ಧಾರ ಮಾಡೋ ದೇವರು ರಾಮದೇವರಂತೆ. ಹಾಗಾಗಿ ರಾಮದೇವರು ಎಲ್ಲ ಭಗವತ್ ಭಕ್ತರ ಬೆನ್ನ ಹಿಂದೆ ಇದ್ದಾರೆ, ಹಾಗೆ ದೇಶದ ಉದ್ದಗಳಕ್ಕೆ ಸಂಚಾರ ಮಾಡಿದ್ದಾರೆ. ಹಾಗಾಗಿ ಪಾಪದ ಲೋಕದಲ್ಲಿ ರಮಿಸುವ ದೇವರು ಅಂತಂದ್ರೆ ರಾಮದೇವರು. ಅಂತಹ ಆ ರಾಮದೇವರ ಪಟ್ಟಿಯಲ್ಲಿ ಇರುವ ಊರು ಅಂತಂದ್ರೆ ಪಾಪರ ಪಟ್ಟಿ, ಇದು ಪಾಪರ ಪಟ್ಟಿ ಅಂತ. ಅಂದ್ರೆ ಯಾರಾದರೂ ಪಾಪ ಮಾಡಿದವರಿದ್ದರೆ, ಈ ಭಾಗವತ ಸಪ್ತಾಹದಲ್ಲಿ ಭಾಗವಹಿಸಿದರೆ, ರಾಮದೇವರ ಚಿಂತನೆ ಮಾಡಿದರೆ, ಅವರ ಪಟ್ಟಿ ಲಿಸ್ಟ್ ರಾಮದೇವರ ಕೈಯಲ್ಲಿ ಸಿಗ್ತದೆ. ಅವರಿಗೆ ಯಾವ ಭಯನೂ ಇರುವುದಿಲ್ಲ, ಕೋವಿಡ್ ಭಯ ಅಂತೂ ಖಂಡಿತ ಇರುವುದಿಲ್ಲ. ಯಾಕೆಂತಂದ್ರೆ ಆ ದೇವರು ಅನುಗ್ರಹ ಮಾಡಿದರೆ ಭವರೋಗ ಪರಿಹಾರ ಮಾಡುವ ದೇವರಿಗೆ ಈ ರೋಗ ಏನು ಅಲ್ವೇ ಅಲ್ಲ. ಇವತ್ತು ನಮ್ಮ ಪರಿಮಳಾಚಾರ್ಯ ಹೇಳಿದ ಹಾಗೇನೆ, ಇವತ್ತು ಕರ್ನಾಟಕದ ಪೇಪರ್ನಲ್ಲೆಲ್ಲ ಇದೆ ಯಾವ ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಜನ ಬರಬೇಕು. ಸಾಮಾನ್ಯವಾಗಿ ಎಲ್ಲರೂ ಬನ್ನಿ ಅಂತ ಹೇಳೋದಲ್ಲ, ಕರ್ನಾಟಕ ಮಹಾರಾಷ್ಟ್ರದಲ್ಲೆಲ್ಲ ಬರಬೇಡಿ ಅಂತ ಹೇಳುವಂಥದ್ದು. ಆದರೆ ಅದಕ್ಕೆ ಅಪವಾದವಾಗಿ ತಮಿಳ್ನಾಡಿನಲ್ಲಿ ಬ್ಯಾನರ್ ಹಾಕಿ ಬನ್ನಿ ಬನ್ನಿ ಅಂತ ಕರೀತೀರಿ ಅಂತಂದರೆ ಅದು ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ರಾಯರ ಅನುಗ್ರಹ, ಭಾರೀ ವೈಭವ ಇರ್ತದೆ. ಶ್ರೀನಿವಾಸ ದೇವರು ಬಂದಿದ್ದಾರೆ, ರಾಮದೇವರು ಬಂದಿದ್ದಾರೆ, ಮಧ್ವಾಚಾರ್ಯರು ದೇವರು ಮೆಚ್ಚುವ ರೀತಿಯಲ್ಲಿ, ಗುರುಗಳು ಮೆಚ್ಚುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ. ನಮ್ಮ ಹುಡುಗರು ಮಕ್ಕಳೆಲ್ಲ ಇದ್ರು, ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸ್ತಾರೆ. ಹರೇ ಶ್ರೀನಿವಾಸ.